ಮೀಸಲಾತಿಯಿಂದಲೇ ಈ ಬಾರಿ ನಾವು ಚುನಾವಣೆಯನ್ನು ಗೆಲ್ತೀವಿ ಅಂತ ಬಿಜೆಪಿ ಹೇಳ್ತಾ ಇತ್ತು, ಎಲ್ಲ ಒಂದು ಕಡೆ ಬ್ಯಾಕ್ ಫೈರ್ ಆಯಿತು ಅಂತ ಅನ್ಸಲಿಲ್ಲ ಸರ್? ನೋಡಿ, ಚುನಾವಣೆ ಸಂದರ್ಭದಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಕೊಡಬಾರದು ಅನ್ನುವ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ಇದು ಚುನಾವಣೆಗೋಸ್ಕರವೇ ಮಾಡಿದ್ದು, ಇಲ್ಲಾಂದ್ರೆ ಸರ್ಕಾರದ ಕೊನೆಯ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಕಾಗಿರತಕ್ಕಂತಹ ಕಾರಣ ಇರಲಿಲ್ಲ. ಈ ತೀರ್ಮಾನ ಆಗಿದ್ದೆ ಯಾವಾಗ? ಡಿಸೆಂಬರ್ 26ಕ್ಕೆ. ಹೌದು, ತೀರ್ಮಾನ ಆಗಿದ್ದೆ ಯಾವಾಗ? ಮಾರ್ಚಲ್ಲಿ. ಸೊ ಇದನ್ನು ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕೊನೆ ಹಂತದವರೆಗೂ ತಳ್ಳಬೇಕು ಅಂತ. ಕಾರಣ ಎಷ್ಟೇ ಟೈಮ್ ಬೈ ಮಾಡಬೇಕಿತ್ತು, ಆ ಕೆಲಸವನ್ನು ಮಾಡಿದೆ ಅಂತ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಆಗಿರುವ ಬೆಳವಣಿಗೆ ಆ ಕುರಿತಾಗಿ ನಾವೊಂದು ಸ್ಪಷ್ಟತೆಯನ್ನು ಕೊಡಬೇಕು. ನಾವೀಗ ಬೇರೆ ಬೇರೆ ರಾಜಕೀಯ ನಾಯಕರ ಬೈಟನ್ನು ನಾವು ಕೇಳಿದ್ವಿ, ತಡೆ ಕೊಟ್ಟಿದೆ ಅಂತ. ತಡೆನೂ ಕೊಟ್ಟಿಲ್ಲ, ಬಿಡನೂ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿರೋದು, ಇವರೇ ಹೋಗಿ ಇವರು ಅಡ್ವೊಕೇಟೇ ಹೇಳಿದ್ದಾರೆ, ನನಗೆ ಇಲ್ಲಿ ಆರ್ಗ್ಯುಮೆಂಟ್ ಮಾಡೋಕ್ಕೆ ನನಗೆ ಸಮಯ ಇಲ್ಲ, ನನಗೆ ಇನ್ನೊಂದು ಸಾಂವಿಧಾನಿಕ ಪೀಠದಲ್ಲಿ ನಾನು ಇನ್ನೊಂದು ಕೇಸನ್ನು ನಾನು ಹ್ಯಾಂಡಲ್ ಮಾಡಬೇಕು. ಸೊ ಹಾಗಾಗಿ ಮೇ 9ರವರೆಗೆ ಇದನ್ನು ಮುಂದೂಡಿ ಅಂತ, ವಿಚಾರಣೆ ಮುಂದೂಡಿ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಏನು ಹೇಳೇ ಇಲ್ಲ. KM ಜೋಸೆಫ್ ಅಥವಾ ಬಿ ವಿ ನಾಗರತ್ನ ಅವರಿದ್ದಂತಹ ಪೀಠ ಯಾವುದೇ ಸೂಚನೆಯನ್ನ ಕೊಟ್ಟಿಲ್ಲ. ಅವರೇ ಹೇಳಿದ್ದು, ಬೊಮ್ಮಾಯಿಯವರು ಹೇಳಿದ್ರು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸ್ಟೇಟ್ಮೆಂಟ್ ಇದು, ನಾವು ಈ ಹಿಂದೆ ಹೇಳಿದ್ವಿ ನಿಮ್ಮ ಫೈನಲ್ ಅನುಮತಿ ಸಿಗುವವರೆಗೆ ನಾವು ಇದನ್ನ ಜಾರಿ ಮಾಡಕ್ ಹೋಗಲ್ಲ, ಅದಕ್ಕೆ ಹೋಗುವಂತ ಆ ತರಾತುರಿ ಆತುರ ಇದು ಯಾವುದೂ ನಮಗೆ ಇಲ್ಲ ಅಂತ. ಅದರ ಪರೋಕ್ಷವಾದಂತಹ ಅರ್ಥ, ನಮಗೆ ಆತುರ ಯಾವುದೂ ಇಲ್ಲ ಅಂತ. ಸೊ ಇವತ್ತು ಏನೇನು ಆಯಿತು ಅನ್ನೋದನ್ನ ಹೇಳಿ ಇದರ ಇಂಪ್ಲಿಕೇಶನ್ಸ್ ಏನು ಅನ್ನೋದನ್ನು ನಾವು ನಮ್ಮ ವೀಕ್ಷಕರಿಗೆ ಹೇಳೋಣ. ಮುಸ್ಲಿಂ ಸಮುದಾಯಕ್ಕೆ OBC ಅಡಿ ನೀಡಲಾಗಿದ್ದಂತಹ ಮೀಸಲಾತಿ ಅದನ್ನು EWS ಕೋಟಾಕ್ಕೆ ಶಿಫ್ಟ್ ಮಾಡಿದ್ದು, ಇದು ನಾವು ನೆನಪಿಟ್ಕೊಳ್ಬೇಕು. ಹೌದು, ಅಂದರೆ ಯಥಾಸ್ಥಿತಿ 2B ನಲ್ಲಿ ಮುಸಲ್ಮಾನರಿಗೆ ಕೊಟ್ಟಂತಹ ಮೀಸಲಾತಿ ಯಥಾಸ್ಥಿತಿ ಮುಂದುವರಿಯುತ್ತೆ, ಶಿಫ್ಟಿಂಗ್ ಇಲ್ಲ. ಹೌದು, ಇದನ್ನು ಈ ಪಾಯಿಂಟ್ ಅರ್ಥ ಮಾಡ್ಕೋ. ಯಾವತ್ತು ಜಾರಿಗೆ ಬಂದಿದ್ದು ಇದು? 1994ರಲ್ಲಿ HD ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಇದನ್ನು ಜಾರಿಗೆ ತಂದಿರೋದು. ಅಂದರೆ ಇದು ಈ ಮೀಸಲಾತಿಗೆ ಯಾವುದೇ ಒಂದು ಐತಿಹಾಸಿಕ ಸಾಂಸ್ಕೃತಿಕ ಯಾವುದೇ ಹಿನ್ನೆಲೆ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಬಿಜೆಪಿಯವರು ಹೇಳ್ತಾ ಇದ್ದಾರಲ್ಲ, ನಾವು ಧಾರ್ಮಿಕ ಆಧಾರದಲ್ಲಿ ಮೀಸಲಾತಿಯನ್ನು ವಿರೋಧಿಸ್ತೀವಿ ಅಂತ, ಅದಕ್ಕೆ ನಿಮಗೆ ಬಲವಾದಂತಹ ಕಾರಣ ಸಿಗುತ್ತೆ. ಇದ್ರ ಬಗ್ಗೆ ಬಹಳ ಡೀಪ್ ಆದಂಥ ಆರ್ಗ್ಯುಮೆಂಟ್ ನಡೆಯೋದಕ್ಕೆ ಇದಕ್ಕೆ ಎಲ್ಲ ಅವಕಾಶಗಳು ಇದೆ. ಆ ಸಂದರ್ಭದಲ್ಲಿ ಒಂದು ಸಮಿತಿ ಕೊಟ್ಟಂತಹ ಅಧ್ಯಯನ ವರದಿಯ ಆಧಾರದಲ್ಲಿ ಅಂದಿನ ಸರ್ಕಾರ ಈ ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಇವತ್ತು ನೀವು ಮತ್ತೊಂದು ಅಧ್ಯಯನ ವರದಿಯನ್ನು ತೆಗೆದುಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ. ಸೋಷಿಯಲಿ ಇಕನಾಮಿಕಲಿ ವೀಕರ್ ಸೆಕ್ಷನ್ನಿಗೆ ಕೊಡೋದಕ್ಕೆ ನಮ್ಮ ಸಂವಿಧಾನದಲ್ಲಿ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇದೆ. ಧಾರ್ಮಿಕ ಅಲ್ಪಸಂಖ್ಯಾತರು ಅನ್ನುವ ಕಾರಣಕ್ಕೋಸ್ಕರ ಧಾರ್ಮಿಕ ಹಿನ್ನೆಲೆಯಲ್ಲಿ ಕೊಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ನಿಮ್ಮ ಪ್ರಿಯಾಂಬಲಲ್ಲೇ ಹೇಳುತ್ತೆ ಇದು ಧರ್ಮ ನಿರಪೇಕ್ಷವಾದಂತಹ ರಾಷ್ಟ್ರ ಅಂತ. ಹೌದು, ನೀವು ಎಲ್ಲಿ ಬೇಕಾದಲ್ಲಿ ಅಪೇಕ್ಷೆ ಇದ್ದಲ್ಲಿ ಧರ್ಮವನ್ನು ತರಕ್ಕಾಗಲ್ಲ, ಇದು ಧರ್ಮ ನಿರಪೇಕ್ಷವಾದಂಥ ರಾಷ್ಟ್ರ. ಹಾಗಾಗಿ ಇಲ್ಲಿ ನೀವು ಧರ್ಮದ ಹೆಸರಲ್ಲಿ ಕೊಡೋಕ್ಕಾಗಲ್ಲ. SC ST ಗೆ ಮೀಸಲಾತಿಯನ್ನು ಕೊಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. ಅದರಲ್ಲೂ ಕೂಡ ಅದರಲ್ಲಿ ಪ್ರಿಯಾಂಬಲಲ್ಲೇ ಹೇಳುತ್ತೆ ಎಲ್ಲರಿಗೂ ಈಕ್ವಲ್ ಜಸ್ಟಿಸನ್ನು ನಾವು ಕೊಡ್ತೀವಿ ಅಂತ. ಯಾವಾಗ ಇನ್ಜಸ್ಟಿಸ್ ಆಗಿದೆ ಇತಿಹಾಸದಲ್ಲಿ, ಅದಕ್ಕೋಸ್ಕರ ಇತ್ತೀಚೆಗೆ ಅನೇಕ ಸಾಮಾಜಿಕ ಪ್ರಮುಖರು ಹೇಳಿದಂತಹ ಹೇಳಿಕೆಗಳನ್ನು ಈ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡಬೇಕು. ನಾವು ಯಾಕೆ ಮೀಸಲಾತಿಯನ್ನು ಕೊಡಬೇಕು ಅಂತಂದರೆ, ಐತಿಹಾಸಿಕವಾಗಿ ನಾವು ಮಾಡಿದ ಪ್ರಮಾದ, ಅದಕ್ಕೆ ನಾವಿವತ್ತು ಪಶ್ಚಾತ್ತಾಪ ಪಡಬೇಕು. ಪ್ರಾಯಶ್ಚಿತ್ತವೇ ಇದಕ್ಕೆ ಪರಿಹಾರ ಅಂತ ಆದರೆ ಆ ಪ್ರಾಯಶ್ಚಿತ್ತ ಯಾವುದು ಅಂತಂದರೆ ಅವರಿಗೆ ಮೀಸಲಾತಿಯನ್ನು ಕೊಡೋದು. ಈ ದೇಶದಲ್ಲಿ ಮುಸಲ್ಮಾನ ದಾಳಿಕೋರರು ಈ ದೇಶದ ಮೇಲೆ ಆಕ್ರಮಣ ಮಾಡಿದರೆ ಹೊರತು ಯಾರೊಬ್ಬರೂ ಕೂಡ ಮುಸಲ್ಮಾನರ ಮೇಲೆ ಆರ್ಥಿಕವಾಗಿ ಆಗಲಿ, ಸೈನಿಕವಾಗಿ ಆಗಲಿ, ಸಾಮಾಜಿಕವಾಗಿ ಆಗಲಿ, ಸಾಂಸ್ಕೃತಿಕವಾಗಿ ಆಗಲಿ ದಾಳಿಯನ್ನು ಮಾಡಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. SC ST ಆ್ಯಂಡ್ ಅದರ್ OBC ಸಮುದಾಯಕ್ಕೆ ನಾವು ಮೀಸಲಾತಿಯನ್ನು ಕೊಟ್ಟಿದ್ದೀವಿ. ಮುಸ್ಲಿಂ ಮೀಸಲಾತಿ ಮತ್ತು ಇತರೆ ಮೀಸಲಾತಿಗೂ ಇರತಕ್ಕಂಥ ವ್ಯತ್ಯಾಸ ನೀವು ರಾಜಕೀಯ ಕಾರಣಕ್ಕೋಸ್ಕರ ತೆಗೆದುಕೊಂಡ್ರೆ ಈಗಲೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಆ ಕುರಿತಾಗಿ ನೀವು ಆರ್ಗ್ಯುಮೆಂಟ್ ಅನ್ನು ಮಾಡೋದಕ್ಕೆ ಅವಕಾಶ ಇದೆ ಅಂತ. ಅದೇ ಸರ್, ನಮ್ಮ ರಾಜ್ಯ 4% ನಾನು ಹೇಳ್ಬಿಡ್ತೀನಿ, 4% ಮೀಸಲಾತಿಯನ್ನ ಮುಸ್ಲಿಮರಿಂದ ರಾಜ್ಯ ಸರ್ಕಾರ ಹಿಂಪಡೆದಿತ್ತು. ಅದು ಬಿಜೆಪಿಯ ಅಜೆಂಡಾ ಕೂಡ ಆಗಿತ್ತು. ಆದೇಶವನ್ನು ಪ್ರಶ್ನಿಸಿ ಮುಸ್ಲಿಂ ನಾಯಕರು ಸಲ್ಲಿಸಿದಂತಹ ಪ್ರಕರಣ ಈಗ ವಿಚಾರಣೆ ನಡೀತಾ ಇದೆ. ಸರ್ಕಾರದ ಪರ ವಕೀಲರು ಹೋಗಿ ಆರ್ಗ್ಯುಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಚುನಾವಣೆ ನಡೆಯೋದು 10ನೇ ತಾರೀಕು, 9ನೇ ತಾರೀಕುವರೆಗೆ ಸಮಯಾವಕಾಶವನ್ನು ತೆಗೆದುಕೊಂಡಿದ್ದಾರೆ. 9ನೇ ತಾರೀಕು ಆವತ್ತೇ ತೀರ್ಮಾನ ಬರಲ್ಲ, ಹಿಯರಿಂಗ್ ಸ್ಟಾರ್ಟ್ ಆಗುತ್ತೆ. ಅವತ್ತು ಆ ಹಿಯರಿಂಗ್ ವಾರ 15 ದಿವಸ ತಿಂಗಳು ನಡೆಯಬಹುದು ಆನಂತರ ಯಾವತ್ತೋ ಒಂದು ದಿವಸ ಅದರ ಹಿಯರಿಂಗ್ ಫೈನಲ್ ಜಡ್ಜ್ಮೆಂಟ್ ಬರಬಹುದು ಏಪ್ರಿಲ್ 13 ರ ವಿಚಾರಣೆನ ಮೀಸಲಾತಿ ಹಿಂಪಡೆದನ್ನ ಪ್ರಶ್ನಿಸಿದಂತ ಸುಪ್ರೀಂ ಈ ಕುರಿತು ಸಮೀಕರಣವನ್ನು ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿತ್ತು ಯಾವ ಸಮೀಕರಣವನ್ನು ಕೊಡುವಂತ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇಲ್ಲ ತರಾತುರಿಯಲ್ಲಿ ಮಾಡಿದಂತ ತೀರ್ಮಾನ ಇದು ಇದಕ್ಕೆ ಯಾವುದೇ ರೀತಿಯಾದಂತ ಬೇಸ್ ಇಲ್ಲ ಅಧ್ಯಯನ ಇಲ್ಲ ರಿಪೋರ್ಟ್ ಇಲ್ಲ ಎಕ್ಸ್ಪರ್ಟ್ ಒಪಿನಿಯನ್ ಇಲ್ಲ ಇದನ್ನ ಮಾಡಿದೆ ಯಾವ ವರದಿಯನ್ನು ಕೊಡೋದಕ್ಕೆ ಸರ್ಕಾರದ ಬಳಿ ಯಾವುದೇ ದಾಖಲಾತಿಗಳು ಕೂಡ ಇಲ್ಲ ಇಂದು ಮತ್ತೆ ನಡೆದಂತ ವಿಚಾರಣೆ ಸಂವಿಧಾನಕ ಪೀಠದಲ್ಲಿ ತುಷಾರ್ ಮೆಹ್ತಾ ಸರ್ಕಾರದ ಪರವಾಗಿ ವಾದ ಮಾಡಿದಂತ ತುಷಾರ್ ಮೆಹ್ತಾ ಟೈಮ್ ಬೈ ಮಾಡಿದ್ದಾರೆ ಸಂವಿಧಾನಕ ಪೀಠದಲ್ಲಿ ಬೇರೊಂದು ಅರ್ಜಿಯ ವಿಚಾರಣೆ ತುರ್ತು ಇರೋದರಿಂದಾಗಿ ನಾನು ಹೋಗಬೇಕು ಹಾಗಾಗಿ ವಿಚಾರಣೆಯನ್ನು ಮುಂದೂಡಿ ಅಂತ ಹೇಳಿದ್ದಾರೆ ಸರ್ಕಾರ ಮುಂದೂಡಿದೆ ಈ ಹಿನ್ನೆಲೆಯಲ್ಲಿ ಮೇ 9 ರವರೆಗೆ ವಿಚಾರಣೆ ಮುಂದೂಡಿದಂತ ನ್ಯಾಯಾಲಯ 9ನೇ ತಾರೀಕು ಇದರ ಹಿಯರಿಂಗ್ಗೆ ಕೈಗೆತ್ತಿಕೊಳ್ಳುತ್ತೆ ಮೇ 9 ರವರೆಗೆ ಹಿಂದಿನ ಆದೇಶ ಮುಂದುವರಿಯಲಿದೆ ಅಂತ ನ್ಯಾಯಾಲಯ ಹೇಳಿದೆ ವಿಚಾರಣೆ ಮುಂದೂಡಿಕೆಗೆ ಅರ್ಜಿದಾರರ ವಕೀಲ ದುಷ್ಯಂತ್ ದವೆ ವಿರೋಧವನ್ನು ವ್ಯಕ್ತಪಡಿಸಿದರು ಅರ್ಜಿದಾರರು ಯಾರು ಮುಸ್ಲಿಂ ಮೀಸಲಾತಿಯ ಪರವಾಗಿ ರದ್ದತಿಯ ಪರವಾಗಿ ಅರ್ಜಿ ಮಾಡಿದ್ರು ಅವರೇ ದುಷ್ಯಂತ ದವೆ ಇದು ಇವತ್ತು ಕೋರ್ಟ್ ನಲ್ಲಿ ನಡೆದಂತ ಕಲಾಪ ಇನ್ನು ಈ ಲಿಂಗಾಯತ ಮತ್ತು ಒಕ್ಕಲಿಗರ ಮೀಸಲಾತಿ ಕಥೆ ಏನು ಅದನ್ನು ಕೂಡ ನೋಡಬೇಕಾಗಿದೆ 3B ಇಂದ 2D ಲಿಂಗಾಯತ ಮೀಸಲಾತಿಯನ್ನು ವರ್ಗಾವಣೆ ಮಾಡಲಾಗಿತ್ತು 3A ದಿಂದ 2C ಗೆ ಒಕ್ಕಲಿಗರ ಮೀಸಲಾತಿಯನ್ನು ವರ್ಗಾವಣೆ ಮಾಡಲಾಗಿತ್ತು ಎರಡು ಸಮುದಾಯಗಳಿಗೆ ಶೇಕಡ 2% ಮೀಸಲಾತಿಯನ್ನು ಕೊಡಲಾಗಿತ್ತು ಅಲ್ಲಿ 4% ಮುಸಲ್ಮಾನರಿಗೆ ಕೊಟ್ಟಂತ ಮೀಸಲಾತಿ ಶಿಫ್ಟ್ ಆಯಿತು 2% ಲಿಂಗಾಯತ ಮತ್ತು ಒಕ್ಕಲಿಗರಿಗೆ ಪ್ರತ್ಯೇಕವಾದಂತ ಪ್ರವರ್ಗವನ್ನ ಕ್ರಿಯೇಟ್ ಮಾಡಿದ್ರು ಅದಕ್ಕೆ ಕಾರಣ ಇದೆ ರಾಜ್ಯ ಹೈಕೋರ್ಟ್ ಹೇಳಿತು ಕರ್ನಾಟಕದ ಹೈಕೋರ್ಟ್ ನೀವು 2A ಅನ್ನ ನೀವು ಟಚ್ ಮಾಡೋ ಹಾಗಿಲ್ಲ ಆ ರೀತಿ ನೀವು ಪ್ರಾಮಿಸ್ ಮಾಡಿದ್ರೆ ನೀವು ಈ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳಬಹುದು ಅಂತ ರಾಜ್ಯ ಹೈಕೋರ್ಟ್ಗೆ ರಾಜ್ಯ ಸರ್ಕಾರ ತನ್ನ ವಕೀಲರ ಮೂಲಕ ಮುಚ್ಚಳಿಕೆಯನ್ನು ಕೊಟ್ಟಿತ್ತು ನಾವು 2A ಅನ್ನ ಟಚ್ ಮಾಡಲ್ಲ ನಾವು ಪ್ರತ್ಯೇಕವಾದಂತ ಪ್ರವರ್ಗವನ್ನ ಸೃಷ್ಟಿ ಮಾಡ್ತೀವಿ ಅಂತ ಆದರೆ ಶಿಫ್ಟ್ ಮಾಡಿತ್ತು 4% ಯಾಕಂದರೆ 50% ಮಾರ್ಕನ್ನು ಮೀಸಲಾತಿ ಕ್ರಾಸ್ ಆಗಬಾರ್ದು ಅನ್ನುವಂಥದ್ದು ಎಲ್ಲ ನ್ಯಾಯಾಲಯದ ತೀರ್ಪು ಮತ್ತು ಸಂವಿಧಾನದ ಆಶಯ ಒಕ್ಕಲಿಗರ ಮೀಸಲಾತಿನ ಶೇಕಡ 4ರಿಂದ 6ಕ್ಕೆ ಹೆಚ್ಚಿಸಲಾಗಿತ್ತು ಲಿಂಗಾಯತ ಮೀಸಲಾತಿನ ಶೇಕಡ 5ರಿಂದ 7ಕ್ಕೆ ಹೆಚ್ಚಿಸಲಾಗಿತ್ತು 2% ಅಡಿಷನಲ್ ಆಗಿ ಕೊಟ್ಟಿರೋದು ಅದಕ್ಕೋಸ್ಕರನೇ ಈ ಎರಡೂ ಸಮುದಾಯದವರು ಕೂಡ ಬಹಳ ಖುಷಿಪಟ್ಟಿದ್ರು ಅಂತ ರಿಸರ್ವೇಷನ್ ಲೆಕ್ಕಾಚಾರ ಏನಾಗುತ್ತೆ ಸದ್ಯದ ಮೀಸಲಾತಿ ಲೆಕ್ಕಾಚಾರ ಮುಂದುವರಿಯುತ್ತೆ ಯಥಾಸ್ಥಿತಿ ಮುಂದುವರಿಯುತ್ತೆ 2C 2D ಕೂಡ ಇಂಪ್ಲಿಮೆಂಟ್ ಆಗಲ್ಲ ಮುಸ್ಲಿಮರ ವರ್ಗಾವಣೆ 2B ಇಂದ EWS ಕೋಟಾಕ್ಕೆ ವರ್ಗಾವಣೆ ಆದಂತ ಆ ಮೀಸಲಾತಿ ಕೂಡ ಜಾರಿಗೆ ಬರಲ್ಲ ಯಥಾಸ್ಥಿತಿ ಮುಂದುವರಿಯುತ್ತೆ ಮೇ 9 ರವರೆಗೆ ಇದೇ ಸ್ಥಿತಿ ಇರುತ್ತೆ ಮೇ 9 ನಂತರ ಹಿಯರಿಂಗ್ ಪ್ರಾರಂಭ ಆಗುತ್ತೆ ಅದು ಎಷ್ಟು ದಿನಗಳು ಬೇಕಾದರೂ ತೆಗೆದುಕೊಳ್ಳಬಹುದು ಅಂತ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅನ್ನೋದನ್ನ ನಾವು ಪರಿಗಣಿಸಬೇಕು ಇಲ್ಲಿ ಏಪ್ರಿಲ್ 13 ರಂದು ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ಸರ್ಕಾರದ ಈ ಆದೇಶ ಸಂಪೂರ್ಣವಾಗಿ ತಪ್ಪಾದ ಊಹೆಗಳನ್ನು ಆಧರಿಸಿದೆ ಊಹೆ ಮೇಲೆ ನೀವು ಇದ್ಯಾನೂ ತೀರ್ಮಾನ ಮಾಡೋಕ್ಕಾಗಲ್ಲ ತಜ್ಞರ ವರದಿ ಬೇಕು ಅಧ್ಯಯನ ಬೇಕು ಐತಿಹಾಸಿಕವಾದಂಥ ಕಾರಣಗಳು ಬೇಕು ಅದು ಯಾವುದೂ ಕೂಡ ಇಲ್ಲ ನಿರ್ಧಾರದ ಹಿಂದಿನ ಅಡಿಪಾಯವೇ ಅಭದ್ರವಾಗಿದೆ ಅಂತ ಕೋರ್ಟ್ ಹೇಳಿತ್ತು ಜಯಪ್ರಕಾಶ್ ಹೆಗಡೆ ಆಯೋಗದ ಅಂತಿಮ ವರದಿಯೂ ಕೂಡ ಆ ವರದಿಗೂ ಕಾಯದೆ ಮಧ್ಯಂತರ ವರದಿಯನ್ನು ಸರ್ಕಾರ ಪರಿಗಣಿಸಿ ಇಂತಹ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಸರಿಯಲ್ಲ ಅಂತ ಆ ವರದಿ ಆಧರಿಸಿ ಸರ್ಕಾರವು ನಿರ್ಧಾರ ಕೈಗೊಂಡಿದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು ಇದಿಷ್ಟು ನಡೆದಿರೋದು ಕೇಳಿ ಸರ್ ಈಗ ಎಲ್ಲರೂ ಮೀಸಲಾತಿ ಏರಿಕೆ ಆಗಲಿಲ್ಲ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಯಾಕೆ ಸರ್ಕಸ್ ಮಾಡಬೇಕಾಗಿತ್ತು ಅಂತ ನೋಡಿ ರಾಜಕೀಯ ಪಕ್ಷವಾಗಿ ಒಂದು ಸರ್ಕಾರವಾಗಿ ಮಾಡಬೇಕಾದಂಥ ಕೆಲಸವನ್ನು ಒಮ್ಮಾಯಿ ಸರ್ಕಾರ ಮಾಡಿದೆ ಆದರೆ ಅದು ಸಾಂವಿಧಾನಿಕವಾಗಿ ತಾಂತ್ರಿಕವಾಗಿ ಸರಿಯೋ ತಪ್ಪೋ ಅದನ್ನು ಕೋರ್ಟ್ ಹೇಳಬೇಕಾಗಿದೆ ಇದನ್ನು ನೀವು ರಾಜಕೀಯ ತಂತ್ರಗಾರಿಕೆ ಅಂತ ಬೇಕಾದರೂ ಹೇಳಿ ಲಿಂಗಾಯತರಿಗೆ ಮತ್ತು ಒಕ್ಕಲಿಗರಿಗೆ 5%ಇಂದ 7%, 4%ಇಂದ 6%. ಈಗ ವ್ಯತ್ಯಾಸ ಇರೋದು 1% ಮಾತ್ರ ಈಗ ಲಿಂಗಾಯತ ಮತ್ತು ಒಕ್ಕಲಿಗರಿಗೆ ನಡುವೆ. ಇದು ಇಂಪ್ಲಿಮೆಂಟ್ ಆದರೆ, ಇಲ್ಲ ಅಂದರೆ ಯಥಾಸ್ಥಿತಿ ಆದರೆ 4% and 5% ಅದೇ ಸೇಮ್ ಕಂಟಿನ್ಯೂ ಆಗುತ್ತೆ. ಮುಸಲ್ಮಾನರಿಗೆ ಕೊಟ್ಟಂತ ಮೀಸಲಾತಿ 2B ನಲ್ಲಿ ಅದು ಅಲ್ಲೇ ಕಂಟಿನ್ಯೂ ಆಗುತ್ತೆ. ಇದು ನಾನು ಸಪೋರ್ಟ್ ಮಾಡ್ತೀನಿ. ಲಿಂಗಾಯತ ಸಮುದಾಯದಲ್ಲಿರ್ತಕ್ಕಂತಹ ಉಪವರ್ಗಗಳಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು, ಅದರಲ್ಲೂ ನೀವು ಯಾರಿಗೆ ಮೀಸಲಾತಿಯ ಲಾಭ ಇದುವರೆಗೂ ದಕ್ಕಿಲ್ವೋ ಅವರಿಗೆ ಮೀಸಲಾತಿಯನ್ನು ಕೊಡಬೇಕಾಗಿದ್ದು ಸರ್ಕಾರದ ಆದ್ಯ ಕರ್ತವ್ಯ. ಆ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಬೇಕು. ಮಾಡಿದ ತಪ್ಪು ಎಲ್ಲಿ ಅಂತಂದರೆ, ಈ ಸರ್ಕಾರ ನಿಮಗೆ ರಾಜಕೀಯ ಇಚ್ಛಾಶಕ್ತಿ ಇದೆಯೇ ಹೊರತು, ರಾಜಕೀಯ ಆಸಕ್ತಿ, ಚುನಾವಣೆಯಲ್ಲಿ ಮತ ಪಡೆಯುವಂಥ ಆಸಕ್ತಿ ನಿಮಗೆ ಇದೆಯೇ ಹೊರತು ಪ್ರಾಮಾಣಿಕವಾಗಿ ನಿಮಗೆ ಅವರಿಗೆ ಮೀಸಲಾತಿ ಕೊಡ್ತಕ್ಕಂಥ ಉದ್ದೇಶ ನಿಮಗೆ ಇದೆಯಾ? ಇದರ ಯಾತಕ್ಕೋಸ್ಕರ ನೀವು 1.5-2 ವರ್ಷ ವಿಳಂಬ ಮಾಡಿದ್ರಿ. ಯಾಕೆ ನೀವು ಅಧ್ಯಯನ ವರದಿಯನ್ನು ತೆಗೆದುಕೊಳ್ಳಿಲ್ಲ? ಅಧ್ಯಯನ ವರದಿನ ತರಿಸ್ಕೊಂಡು ಮಾಡಿದಿದ್ರೆ ಸುಪ್ರೀಂ ಕೋರ್ಟ್ ಇವತ್ತು ನೀವು ಮಾಡಿದ ಕೆಲಸಕ್ಕೆ ಸಹಿ ಅಂತ ಹೇಳ್ತಾ ಇತ್ತು. ಮತ್ತು ನೀವು ಲಿಂಗಾಯತ ಮತ್ತು ಒಕ್ಕಲಿಗರಿಗೆ ಕೊಡ್ತಕ್ಕಂತ ಮೀಸಲಾತಿಯನ್ನು ನೀವು ಅಪ್ಹೆಲ್ಡ್ ಮಾಡೋದಕ್ಕೆ ಬೇಕಾದಂತ ಎಲ್ಲ ಡಾಕ್ಯುಮೆಂಟೇಷನ್ ಮಾಡೋದಕ್ಕೆ ಅವಕಾಶ ಇತ್ತು, ಅದನ್ನ ಮಾಡಿಲ್ಲ ನೀವು. ಇನ್ನು ಮುಸ್ಲಿಂ ಮೀಸಲಾತಿ ವಿಚಾರದಲ್ಲಿ ನಮ್ಮ ಅಭಿಪ್ರಾಯವನ್ನು ಹೇಳೋದಾದರೆ, ಈ ದೇಶದಲ್ಲಿ ನೀವು ಸೆಕ್ಯುಲರ್ ಅಂತ ಹೇಳೋದಾದರೆ, ಸೆಕ್ಯುಲರ್ ಸಂವಿಧಾನ ಅಂತ ನೀವು ಹೇಳೋದಾದರೆ, ನೀವು ಧರ್ಮದ ಆಧಾರದಲ್ಲಿ ಯಾವ ಕಾರಣಕ್ಕೂ ಮೀಸಲಾತಿಯನ್ನು ಕೊಡಬೇಡಿ, ಯಾರಿಗೂ ಕೊಡಬೇಡಿ. ಇವತ್ತು ಎಲ್ಲ ಜಾತಿಗಳಲ್ಲೂ ಬಡವರಿದ್ದಾರೆ, ಎಲ್ಲ ಜಾತಿಗಳಲ್ಲೂ ತುಳಿತಕ್ಕೊಳಗಾದವರಿದ್ದಾರೆ, ಎಲ್ಲ ಜಾತಿಗಳಲ್ಲೂ ಅವಕಾಶ ವಂಚಿತರಿದ್ದಾರೆ. ಉದಾಹರಣೆಗೆ ನೀವು ಯಾಕೆ ಕ್ರಿಮಿ ಲೇಯರ್ ಸಿಸ್ಟಮನ್ನು ಯಾಕೆ ನೀವು ತರ್ತಾ ಇಲ್ಲ? ಆ ಮೀಸಲಾತಿಯನ್ನು, ಒಳ ಮೀಸಲಾತಿಗೆ ಯಾಕೆ ವಿರೋಧ ಮಾಡ್ತಾ ಇದ್ರಿ? ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನೀವು ಈಗಲೂ ಮೀಸಲಾತಿ ಕ್ಷೇತ್ರದಿಂದ ಆಯ್ಕೆ ಆಗಬೇಕಾ? ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈಗಲೂ ಮೀಸಲಾತಿ ಕ್ಷೇತ್ರದಿಂದ ಆಯ್ಕೆ ಆಗಬೇಕಾ? ನಿಮ್ಮ 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 ವರ್ಗದ ಅದೆಷ್ಟು ಜನ ಅವಕಾಶ ವಂಚಿತರಾಗ್ತಾ ಇದ್ದಾರೆ? 40-50 ವರ್ಷ ನೀವೇ ಮೀಸಲು, ನಿಮಗೆ ಯಾವ ಜನರಲ್ ಕಾನ್ಸ್ಟಿಟ್ಯೂನ್ಸ್ ಅಂದು ನಿಮಗೆ ಗೆದ್ದು ಬರ್ಬೋದು ನೀವು. ಅದೇ ರೀತಿ ಯಾರು IAS ಅಧಿಕಾರಿಗಳ ಮಕ್ಕಳಿದ್ದಾರೆ, ಯಾರು ಮಂತ್ರಿಗಳ ಮಕ್ಕಳಿದ್ದಾರೆ, ಯಾರು ಉದ್ಯಮಿಗಳ ಮಕ್ಕಳಿದ್ದಾರೆ, ಅವರು ಮೀಸಲಾತಿಯನ್ನು ಬಿಟ್ಕೊಡ್ತಾರಾ? ಉಳಿದ ತುಳಿತಕ್ಕೊಳಗಾದವರು, ಆ ಸಮುದಾಯದಲ್ಲಿ ಎಷ್ಟು ಅಸಂಖ್ಯ ಬಡವರಿದ್ದಾರೆ, ಅವರಿಗೆ ಸಿಗುತ್ತೆ. ಒಬ್ಬನಿಗೆ ಸಿಕ್ಕಿದ್ರೆ 10 ಕುಟುಂಬ ಉದ್ಧಾರ ಆಗುತ್ತೆ. ಈ ಅವಕಾಶವನ್ನು ಮಾಡಿಕೊಡ್ಬೇಕು. ಈ ರೀತಿಯಲ್ಲಿ ಇದನ್ನು ಕ್ರಾಂತಿಕಾರಕವಾದಂಥ ಆಲೋಚನೆ ಆಗಬೇಕು. ಆದರೆ ಒಂದು ಸೈಂಟಿಫಿಕ್ ಸ್ಟಡಿ ಮಾಡ್ಬೋದಲ್ವ ಸರ್? ಎಲ್ಲನೂ ಸೈಂಟಿಫಿಕ್ ಸ್ಟಡಿ ಮಾಡಿಸೋರು ಯಾರು? ನೀವೇ ತಾನೇ, ನೀವೇ ಮಂತ್ರಿ, ನೀವೇ ಮುಖ್ಯಮಂತ್ರಿ, ನೀವೇ ಕೇಂದ್ರದಲ್ಲಿ ಮಂತ್ರಿ, ನೀವು ಆದೇಶ ಕೊಡಬೇಕು. ನೀವು ಕೊಟ್ಟರೆ ನಿಮ್ಮ ಮೀಸಲಾತಿಗೆ ಬುಡಕ್ಕೆ ಬಿಸಿ ನೀರು ಕಾಯುತ್ತಲ್ವ, ಅದಕ್ಕೋಸ್ಕರ ನೀವು ಕೊಡಲ್ಲ. ಬೇರೆಯವರಿಗೆ ಉದಾರತನ ಬೇಕು, ನಿಮಗೆ ಪ್ರಾಮಾಣಿಕತನ ಬೇಕು, ನಿಮ್ಮ ಸಾಮಾಜಿಕ ನ್ಯಾಯದ ಹೋರಾಟ, ನಿಮ್ಮ ಭಾಷಣಗಳಿಗೆ. ಆಗ ನಿಜವಾಗ್ಲೂ ನೀವು ವಂಚಿತರಾದಂಥವರಿಗೆ ಇದನ್ನು ಕೊಡೋದಕ್ಕೆ, ಹಂಚಿಕೊಂಡು ತಿನ್ನುವಂಥ ಬುದ್ಧಿ ನಿಮಗೆ ಎಲ್ಲಿವರೆಗೆ ಬರೋದಿಲ್ವೋ ಅಲ್ಲಿವರೆಗೆ ಈ ಅನ್ಯಾಯ, ಈ ತಾರತಮ್ಯ ನಿಲ್ಲಲ್ಲ. ನೀವು ಒಂದು ವೇಳೆ ಧರ್ಮದ ಆಧಾರದಲ್ಲಿ ಇವತ್ತು BJP ಇದರ ಬೆನಿಫಿಟನ್ನು ತೆಗೆದುಕೊಳ್ಬೋದು. ಹೌದು, ಸರ್ಕಾರದ ಸುಪ್ರೀಂ ಕೋರ್ಟಲ್ಲಿ ಹಿನ್ನಡೆ ಆಗಿರ್ಬೋದು, ಆದರೆ ರಾಜಕೀಯ ಕಣದಲ್ಲಿ BJPಗೆ ಇದರ ಬೆನಿಫಿಟ್ ಆಗ್ಬೋದು. ಕಾಂಗ್ರೆಸ್ ಇವತ್ತು ಅದನ್ನು ಕ್ಲೇಮ್ ಮಾಡ್ಕೊಳ್ತಾ ಇದೆ, ಎಸ್ ನಾವು ಫೈಟ್ ಮಾಡಿದ್ವಿ, ಯಾಕಂದರೆ ಮುಸಲ್ಮಾನರು ಓಲೈಕೆ ಮಾಡಬೇಕು. ಈಗಾಗಲೇ ಅಮಿತ್ ಶಾ ಇದರ ತೀರ್ಪು ಇವತ್ತು ಬಂದಿರೋದು, ನಿನ್ನೆನೇ ಹೇಳಿದರು ನಾವು ಮುಸ್ಲಿಂ ಮೀಸಲಾತಿಯನ್ನು ವಿರೋಧ ಮಾಡ್ತೀವಿ ಅಂತ. ನೀವು ರಾಜಕೀಯ ಕಾರಣಕ್ಕೆ ಹೇಳಿದರೂ ಕೂಡ ನೀವು ಹೇಳಿದ ಸರಿ ಅಂತ ನಾವು ಹೇಳ್ತಾ ಇದ್ದೀವಿ. ನೀವು ಧಾರ್ಮಿಕ ಮೀಸಲಾತಿಯನ್ನು ಕೊಡ್ತಾ ಹೋದರೆ ಈ ದೇಶ ಈಗಾಗಲೇ ವರ್ಟಿಕಲ್ ಡಿವೈಡ್ ಆಗಿದೆ, ನೀವು ಇನ್ನಷ್ಟು ಕಂದಕವನ್ನು ತೋಡ್ತಾ ಇದ್ದೀರಿ. ನೀವು ಹತ್ತಿರಕ್ಕೆ ತರೋದ್ರ ಬದಲು ಹಿಂದೂ ಮುಸ್ಲಿಮರನ್ನು ನೀವು ಪ್ರತ್ಯೇಕವಾಗಿ ಅವರ ನಡುವೆ ದೊಡ್ಡ ಕಂದಕವನ್ನು, ದೊಡ್ಡ ಗೋಡೆಯನ್ನು ಕಟ್ತಾ ಇದ್ರಿ. ಇಂಥ ದುಸ್ಸಾಹಸಕ್ಕೆ ಹೋಗಬೇಡಿ, ಹೋಗಬಾರ್ದು. ಕೋರ್ಟು ಕೂಡ ಇದನ್ನು ಮಾನ್ಯ ಮಾಡಬಾರ್ದು ಅಂತ ನನಗನ್ಸೋದು. ಎಸ್ ಸರ್. ವಿಸ್ತಾರ ನ್ಯೂಸ್, ನಿಖರ ಜನಪರ.